ಮಂಡ್ಯ ಯೂತ್ ಗ್ರೂಪ್ ವತಿಯಿಂದ 5ನೇ ವರ್ಷದ ಯುವ ದಸರಾ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು. ದಸರಾ ಕಾರ್ಯಕ್ರಮವನ್ನು ಮಂಡ್ಯ ಶಾಸಕರಾದ ಎಂ ಶ್ರೀನಿವಾಸರವರ ಜೊತೆ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾದ ತಿಮ್ಮೇಗೌಡ ಬನ್ನಿ ಮಂಟಪಕ್ಕೆ ಪೂಜೆ ಸಲ್ಲಿಸಿ ದೇವರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಯುವ ದಸರಾಕ್ಕೆ ಟೇಪ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಕಾಳಿಕಾಂಬಾ ದೇವಾಲಯದಿಂದ ನಗರದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಂತರ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನ ಪಡೆಯಬೇಕು ಎಂದು ತಿಳಿಸಿದರು. ನಂತರ ಯೂತ್ ಗ್ರೂಪ್ನ ಅಧ್ಯಕ್ಷ ಡಾಕ್ಟರ್ ಅನಿಲ್ ಆನಂದ್ ರವರು ಮಾತನಾಡಿ, ಸರ್ಕಾರದ ವತಿಯಿಂದ ಮಂಡ್ಯ ಯುವ ದಸರಾಕ್ಕೆ ಹೆಚ್ಚಿನ ಬೆಂಬಲ ಕೊಟ್ಟು ಹೆಚ್ಚಿನ ಆಕರ್ಷಣೀಯವಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಲು ಶಾಸಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ದಸರಾ ಅನ್ನುವಂಥದ್ದು ಒಂದು ಸಾಂಕೇತಿಕವಾದ ಸಂಭ್ರಮ, ಚಾಮುಂಡೇಶ್ವರಿ ದೇವಿಯ ಒಂದು ಆಶೀರ್ವಾದಕ್ಕಾಗಿ ಪ್ರತಿ ವರ್ಷ ಎಲ್ಲ ಊರುಗಳಲ್ಲೂ ನಿರಂತರವಾಗಿ ನಡೆಯುತ್ತೆ. ನಾವು ಒಂದು ಹೊಸ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಮಂಡ್ಯದಲ್ಲಿ ಕಳೆದ 5 ವರ್ಷದಿಂದ ಮಾಡ್ತಾ ಬಂದಿದ್ದು ಉತ್ತಮ ಜನಪ್ರತಿನಿಧಿ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು 32 ಕಲಾ ತಂಡಗಳು ಭಾಗವಹಿಸಿದ್ದು ಬಂಡೂರು ಕುರಿ ತಳಿ ಪ್ರದರ್ಶನ, ದೊಣ್ಣೆ ವರಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ ಹಾಗೂ ವಾಹನಗಳಲ್ಲಿ ವಿವಿಧ ರೀತಿಯ ಜಾಗೃತಿ ಚಿತ್ರಣಗಳನ್ನು ನಿರ್ಮಿಸಿ ಜನರಿಗೆ ಅರಿವು ಮೂಡಿಸುವಲ್ಲಿ ಮುಂದಾಗಿದ್ದಾರೆ. ಈ ಜಾಗೃತಿ ಚಿತ್ರಣದ ಒಂದು ಸಣ್ಣ ತುಣುಕು ನಿಮ್ಮ ಮುಂದಿದೆ ನೋಡಿ.